ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸುವಂತೆ ಕರ್ನಾಟಕ ರಾಜ್ಯ ದಲಿತ್ ಸಮನ್ವಯ ಸಮಿತಿಯಿಂದ ಆಗ್ರಹ ಇಂದು ವಿಜಯಪುರ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಾರಣ ಕೆಲವು ದಿನಗಳ ಹಿಂದೆ ಇಂಡಿ ತಾಲೂಕಿನ ಮಾರಸನಹಳ್ಳಿ ಗ್ರಾಮದಲ್ಲಿ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ದುಷ್ಕರ್ಮಿಗಳು ಚಪ್ಪಲಿ ಹಾರ ಹಾಕಿ ಅವಮಾನಿಸಿದ್ದಾರೆ ಇಂತಹ ದುಷ್ಕರ್ಮಿಗಳನ್ನು ಬಂಧಿಸಿ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಾರಸನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದವರನ್ನು ಕೂಡಲೇ ಬಂಧಿಸಬೇಕು ಈ ಕೃತ್ಯ ಭಾರತ ದೇಶಕ್ಕೆ ಅವಮಾನ ಮಾಡಿದಂತೆ ಆದ ಕಾರಣ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ತಡಿಪಾರು ಮಾಡಬೇಕೆಂದು ಅಡುವಪ್ಪ ಸಾಲ್ಗಲ್ ಮತ್ತು ಮಲ್ಲು ಬನ್ಸೋಡೆ ಮತ್ತಿತರರು ಜಿಲ್ಲಾ ಆಡಳಿತಕ್ಕೆ ಆಗ್ರಹಿಸಿದರು ಇಂಡಿ ತಾಲೂಕಿನ ಮಾರಸನಹಳ್ಳಿಯಲ್ಲಿ ನಡೆದಂತ ಘಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಡಿದಂತ ಅವಮಾನ ಕೇವಲ ಒಂದು ಜಾತಿ ಧರ್ಮಕ್ಕೆ ಅದು ಅವಮಾನ ಅಲ್ಲ ಇಡೀ ಭಾರತ ದೇಶಕ್ಕೆ ಅವಮಾನ ಇವತ್ತು ಆತ್ಮಾಲೋಕನ ಮಾಡ್ಕೋಬೇಕು ಯಾರು ಮಾಡಿದಂಥವರು ಬಾಬಾ ಸಾಹೇಬರ ಸಂವಿಧಾನ ಮುಖಾಂತರ ತಮ್ಮ ಸಮಾಜಕ್ಕೆ ಸೌಲಭ್ಯಗಳನ್ನು ಪಡಿತಾ ಇದ್ದಿರಲ್ಲ ಇದನ್ನು ತಾವು ಆತ್ಮಾಲೋಕನ ಮಾಡ್ಕೋಬೇಕು ಬಾಬಾ ಸಾಹೇಬರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಇಲ್ಲ ಎಲ್ಲ ವರ್ಗದವರಿಗೆ ಸಮಾನವಾದಂಥ ಹಕ್ಕು ಕೊಟ್ಟಂಥ ಒಬ್ಬ ಮಹಾನ್ ನಾಯಕ ಅದೇ ರೀತಿಯಾಗಿ ಇವತ್ತು ಆ ಊರಿನಲ್ಲಿ ನಡೆದಂಥ ಘಟನೆ ಯಾವುದೇ ಒಂದು ಸಮಾಜವನ್ನು ನಾವು ಗುರಿಯಾಗಿಟ್ಟುಕೊಂಡು ಖಂಡಿಸ್ತಾ ಇಲ್ಲ ಆ ಸಮಾಜದ ಹಿರಿಯರು ಮಾಡಿದಂಥ ಯುವಕರನ್ನು ತಕ್ಷಣ ಪೊಲೀಸರಿಗೆ ಬಂಧಿಸಲಿಕ್ಕೆ ಒಂದು ಆಗ್ರಹ ಮಾಡಿ ಸಮಾಜದಲ್ಲಿ ಎಲ್ಲರೂ ಸೌಹಾರ್ದಯುತ ಶಾಂತಿಯುತ ಬದುಕಲಿಕ್ಕೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ನಾನು ಅಗ್ರಹಿಸ್ತಾ ಇದ್ದೇನೆ ಅಡೆಯಪ್ಪ ಸಾಲ್ಗಲ್ ದಲಿತ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಸುಮ್ಮನಿದ್ದರೆ ಸುಲಿಗೆ ತಪ್ಪದು ಸಿಡಿದಿದ್ದರೆ ಗೆಲುವು ನಿಮ್ಮದು ಎನ್ನುವ ಮಾತನ್ನು ಹೇಳಿದ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಈ ಮೂಲಕ ನೆನೆಸಿಕೊಳ್ತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಾರಸನಹಳ್ಳಿ ಗ್ರಾಮದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನವಾಗಿದೆಯಲ್ಲ ಅದನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಮನ್ವಯ ಸಮಿತಿ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ಎದುರುಗಡೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪಿಕೊಂಡು ಹಲವಾರು ಜಾತಿಗಳು ಇಲ್ಲಿವರೆತನ ಸಂವಿಧಾನವ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದ ಜಾತಿವಾದಿಗಳು ಇವತ್ತು ಮೀಸಲಾತಿ ಬೇಕು ಅಂತೇಳಿ ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಠಾಧೀಶರನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಎಲ್ಲರೂ ಸಂವಿಧಾನವನ್ನು ಒಪ್ಪಿಕೊಳ್ಳುವಂಥ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿಗೆ ಸಂವಿಧಾನವನ್ನು ಕೊಟ್ಟಂಥ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ನೀಡಿದಂಥ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಈ ಬಸವನಾಡಿನಲ್ಲಿ ಅವಮಾನ ಮಾಡೋದು ಬಹಳ ಖಂಡನೀಯ ಅಂಥ ದೇಶ ದ್ರೋಹಿಗಳನ್ನು ಕೂಡಲೇ ಜಿಲ್ಲಾಡಳಿತ ಅವರನ್ನು ದೇಶದ್ರೋಹಿ ಪ್ರಕರಣದ ಅಡಿಯಲ್ಲಿ ಬಂಧಿಸಬೇಕು ಮತ್ತು ಅವರನ್ನು ಗಡಿಪಾರು ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸುತ್ತಿದ್ದೇನೆ ಮಲ್ಲು ಬನ್ಸೋಡೆ ಜಿಲ್ಲಾ ಸಂಚಾಲಕರು ದಲಿತ ಸಮನ್ವಯ ಸಮಿತಿ ವಿಜಯಪುರ